नमस्कार ज्ञान सरस्वती एजुकेशन चानल आदर सुस्वगत स्नेहितर इवत्तु नानु निमगेल्ल ओंदु गुड न्यूस अंतंदे हेळबहुदु। सो ईगाग्लेने एनंतंद्रे ई 2022 ರ जीपीएसटी ಅವರ ಒಂದು ಪ್ರಕ್ರಿಯೆ ಮುಗಿದ ತಕ್ಷಣನೆ ಏನಂದ್ರೆ ಶಿಕ್ಷಕರ ನೇಮಕಾತಿ ಆಗ್ತವು ಎಂಬ ಒಂದು ಮಾಹಿತಿಯನ್ನು ನಾನು ನಮ್ಮ ಚಾನೆಲ್ ನಲ್ಲಿ ಕೊಟ್ಟಿರುತ್ತೆ ನಿಮಗೆ। ಸೋ ಇದೆ ರೀತಿಯಾಗಿ ಏನಂತಂದ್ರೆ ಮಾನ್ಯ ಶಿಕ್ಷಣ ಸಚಿವರು ಕೂಡ ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ। ಸೋ ಇವಾಗ ಒಂದು 15 ಡೇಸ್ ಆಯ್ತು, ಇವಾಗ 2-3 ದಿನಗಳಿಂದ ನೋಡಿದಾಗ ಒಂದು 4 ದಿನ ಬಿಟ್ಟು 5 ದಿನ ಬಿಟ್ಟು ಓದಲೆಲ್ಲ ಕೂಡ ಏನಂತಂದ್ರೆ ಮಾನ್ಯ ಶಿಕ್ಷಣ ಸಚಿವರು ಏನಂತಂದ್ರೆ ನಾವು ಅತಿ ತುರ್ತಾಗಿ ಮತ್ತೆ 20,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಎಂಬ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ। ಸೋ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನನಗೆ ಇವತ್ತು ಒಂದು ಮಹತ್ವದವಾದಂತ ಮಾಹಿತಿ ಸಿಕ್ಕಿತು, ಅದನ್ನು ಶೇರ್ ಮಾಡಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ। ಸೋ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಶಾಲಾ ಶಿಕ್ಷಣ ಇಲಾಖೆ ಅಪರ ಆಯುಕ್ತರ ಕಚೇರಿ ಕಲಬುರಗಿ ಅಂತಂದಿದೆ। ಸೋ ಇಲ್ಲಿ ಡೇಟ್ ಕೂಡ ನೀವು ನೋಡ್ತಾ ಇರಬಹುದು 7/11/2023 ಅಂತಂದೇ ಇದೆ। ಸೋ ಇದನ್ನ ಗಮನಿಸಿದಾಗ ನಿಮಗೆಲ್ಲ ಗೊತ್ತಾಗ್ತಾ ಇದೆ। ಸೋ ಇದು ನಿನ್ನೆ ಅಷ್ಟೇ ಹೊರಡಿಸಿದಂತ ಒಂದು ಸುತ್ತೋಲೆ ಅಂತಂದೇ ಹೇಳಬಹುದು। ಯಾರಿಗೆ ಅಂತ ನೋಡಿದಾಗ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಬೀದರ್ ಬಳ್ಳಾರಿ ರಾಯಚೂರು ವಿಜಯನಗರ ಯಾದಗಿರಿ ಕೊಪ್ಪಳ ಅಂತಂದಿದೆ। ಸೋ ಇಟ್ ಮೀನ್ಸ್ ಏನಂದ್ರೆ ಇವೆಲ್ಲವೂ ಕೂಡ ಏನಂದ್ರೆ ನಮ್ಮ ಕರ್ನಾಟಕ ದಲ್ಲಿ ಬರತಕ್ಕಂತ ಜಿಲ್ಲೆಗಳು ಅಂತಂದೇ ಹೇಳಬಹುದು। ಸೋ ಇಲ್ಲಿ ನೋಡಿ ಏನಪ್ಪ ಇದು ಮಾಹಿತಿ ಅಂತ ಕೇಳಿದಾಗ, ಸೋ ಈಗಾಗ್ಲೇ 2022 ರ ಜಿಪಿಎಸ್ಟಿ ಆರ್ ಮೂಲಕ ಎಲ್ಲಾ ಶಿಕ್ಷಕರು ಆಲ್ಮೋಸ್ಟ್ ಆಲ್ ನನಗೆ ಅನಿಸಿದ ಮಟ್ಟಿಗೆ ಮಿನಿಮಮ್ ಒಂದು 80% ಜನರು ಏನಂತಂದ್ರೆ ಆಲ್ರೆಡಿ ಜಾಯಿನ್ ಆಗಿದ್ದಾರೆ। ಸೋ ಇನ್ನೊಂದು 20% ಜನರು ಅಲ್ಲೊಬ್ಬರು ಇಲ್ಲೊಬ್ಬರು ಮಾತ್ರ ಉಳಿದಿದ್ದಾರೆ ಅಂತಂದು ಹೇಳ್ಬೋದು। ಸೋ ಯಾಕಂದ್ರೆ ಅವರು ಸಿಂಧುತ್ವದ ಒಂದು ಏನಂದ್ರೆ ಕಾರಣದಿಂದ ಸಿಂಧುತ್ವಗಳು ರೆಡಿ ಆದ್ಮೇಲೆ ಅವ್ರು ಹೆಂಗೆ ಸಿಂಧುತ್ವವನ್ನು ವೈದ್ಯ ಸಬ್ಮಿಟ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ಅವ್ರಿಗೆ ಆರ್ಡರ್ ಕಾಫಿಗಳನ್ನು ಕೂಡ ಕೊಡ್ತಾ ಬರ್ತಾ ಇದ್ದಾರೆ। ಸೋ ಈಗ ಆಲ್ರೆಡಿ 80% ಜನ ಶಿಕ್ಷಕರು ಏನಂದ್ರೆ ಆಲ್ರೆಡಿ ಹೋಗಿ ಜಾಯಿನ್ ಆಗಿಬಿಟ್ಟಿದ್ದಾರೆ। ಸೋ ಇನ್ನೊಂದು 20% ಏನಂದ್ರೆ ಜಾಯಿನ್ ಆಗ್ತಾ ಇದ್ದಾರೆ। ಸೋ ಅವರು ಇನ್ನೊಂದು ತಿಂಗಳಲ್ಲಿ ಏನೋ ಒಂದು 15 ದಿನ ಅಥವಾ ಒಂದು ತಿಂಗಳಲ್ಲಿ ಏನಂದ್ರೆ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಫುಲ್ಫಿಲ್ ಆಗಿ ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಆರಂಭಿಸ್ತಾರೆ। ಸೋ ಹಿಂಗಾದ್ಮೇಲೆ ಅಲ್ಲಿ ಉಳಿದಂತಹ ಉಳಿಕೆ ಮೂಲದ ಅಲ್ಲೆಲ್ಲ ಏನು ಇವರೆಲ್ಲ ಹೋಗಿ ಫಿಲ್ ಆದ್ಮೇಲೆ ಅವ್ರ ಗೆಸ್ಟ್ ಟೀಚರ್ನ ಹೊರತುಪಡಿಸಿ ಒಟ್ಟು ಪರ್ಮನೆಂಟ್ ಟೀಚರನ್ನು ಎಷ್ಟು ಜನ ಇದ್ದೀರಾ, ಜೊತೆಗೆ ಅಲ್ಲಿ ಎಷ್ಟು ಶಿಕ್ಷಕರ ಕೊರತೆ ಇದೆ, ನಮಗೆ ಆದಷ್ಟು ಬೇಗ ತುರ್ತಾಗಿ ಏನು ಮಾಡಬೇಕು ಒಂದು ಮಾಹಿತಿಯನ್ನು ಕೊಡಬೇಕು ಅಂತಂದಿದ್ದು ಶಿಕ್ಷಣ ಇಲಾಖೆ ಹೊರಡಿಸಿದಂಥ ಒಂದು ಸುತ್ತೋಲೆ ಅಂತಂದು ಹೇಳ್ಬೋದು। ಸೋ ಇದರಿಂದನೇ ಗೊತ್ತಾಗ್ತಾ ಇದೆ ಆಲ್ಮೋಸ್ಟ್ ಆಲ್ ಏನಂತಂದರೆ ಶಿಕ್ಷಕರ ನೇಮಕಾತಿಗೆ ಆಲ್ರೆಡಿ ಏನಂತಂದರೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಂದೇ ಈ ಒಂದು ಸುತ್ತೋಲೆ ಮೂಲಕ ನಮಗೆ ಗೊತ್ತಾಗುತ್ತೆ ಅಂತಂದು ಹೇಳ್ಬೋದು। ಸೋ ಇಲ್ಲಿ ನೋಡಿ ನಾ ಸ್ವಲ್ಪ ಇಲ್ಲಿ ವಿಷಯವನ್ನು ಓದ್ತೀನಿ ನಿಮಗೆ, ಅಂದರೆ ಇನ್ನೂ ಕೂಡ ಕನ್ಫರ್ಮ್ ಆಗುತ್ತೆ ಅಂತಂದು ಹೇಳ್ಬೋದು। ಈ ಜಿಪಿಎಸ್ಟಿ 2022 ಏನಂತಂದರೆ 80% ಜನ ಜಾಯ್ನ್ ಆಗಿದ್ದಾರೆ। ಸೋ ಇನ್ನೊಂದು 20% ಜನ ಜಾಯ್ನ್ ಆಗಬೇಕು। ಸೊ ಅವರು ಸಿಂಧುತ್ವದ ಒಂದು ಕಾರಣದಿಂದ ಲೇಟ್ ಆಗಿದೆ, ಸೊ ಅವ್ರು ಹೆಂಗೆ ಹೆಂಗೆ ಒಂದು ಸಿಂಧುತ್ವವನ್ನು ಸಬ್ಮಿಟ್ ಮಾಡ್ತಾರಲ್ಲ ಅದೇ ರೀತಿ ಅವರಿಗೆ ಆರ್ಡರ್ ಕಾಫಿಯನ್ನು ಕೂಡ ಕೊಡ್ತಾ ಬರ್ತಾರೆ। ಕೊಟ್ಟಾದ್ಮೇಲೆ ಈಗ ಪ್ರಮುಖವಾಗಿ 7 ದಿನಗಳಲ್ಲಿ ಅಂತಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, 7 ದಿನಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಮಾಹಿತಿಯನ್ನು ಆದಷ್ಟು ತುರ್ತಾಗಿ ನಮಗೆ ಕೊಡಬೇಕು ಎಂಬ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ. ಸೊ ಇದರಿಂದನೇ ಗೊತ್ತಾಗುತ್ತೆ ಏನಂತಂದರೆ ಈಗ 13,000 ಚಿಲ್ಲರ ಏನಂದರೆ ಅವರು ಏನು ಶಿಕ್ಷಕರಿದ್ದಾರಲ್ಲ, ಸೊ ಅವರು ಹೋಗಿ ಜಾಯ್ನ್ ಆದಮೇಲೆ ಉಳಿದಂಥ ಎಷ್ಟು ಪೋಸ್ಟ್ಗಳು ಉಳಿತಾವಲ್ಲ ಅದರ ಮೇಲೆ ಮುಂಬರ್ತಕ್ಕಂತಹ ಶೈಕ್ಷಣಿಕ ವರ್ಷದಲ್ಲಿ ಅಷ್ಟೊತ್ತಿಗೆನೆ ಜೂನ್ ಅಷ್ಟೊತ್ತಿಗೆನೆ ಏನಂತಂದರೆ ಒಂದು ಶಿಕ್ಷಕರ ಬೃಹತ್ತಾದಂಥ ಮತ್ತೊಮ್ಮೆ ನೇಮಕಾತಿ ನಡೆಯುತ್ತೆ ಅಂತಂದೇ ಇಲ್ಲಿ ಹೇಳಬಹುದು ಅಂತಂದು ಹೇಳ್ಬೋದು. ಸೊ ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಆಗಿರೋದಿಲ್ಲ. ಸೊ ಆಲ್ರೆಡಿ ನಾನು ಏನಿದ್ರೆ ಕನ್ಫರ್ಮ್ ಇದ್ರೆ ಮಾತ್ರ ಮಾಡ್ತೀನಿ, ಸುಮ್ಮನೆ ತೊಗೊಂಬಂದು ಹಾಗಾಗುತ್ತೆ ಹೀಗಾಗುತ್ತೆ ಅಂತಂದು ನಾನು ಯಾವತ್ತೂ ಕೂಡ ನಿಮ್ಗೆ ಹೇಳಿಲ್ಲ. ಸೊ ನೀವು ನೋಡ್ತಾ ಇರ್ತೀರ ನಮ್ಮ ಚಾನಲ್ದಲ್ಲಿ ಮಾಹಿತಿಗಳು ಏನಂದರೆ ತುಂಬ ಎಕ್ಯುರೇಟ್ ಅಂದರೆ ಎಕ್ಯುರೇಟ್ ಆಗಿರ್ತವೆ. ಸೊ ಅದು ಅಷ್ಟರಲ್ಲಿನೇ ಮತ್ತೊಂದು TET ಕೂಡ ಆಗುತ್ತೆ ಅಂತಂದು ಹೇಳ್ಬೋದು, ಯಾಕಂದರೆ ಟ್ರೈಸ್ ಅಂತ ಹೇಳಿದರೆ ವರ್ಷಕ್ಕೆ 2 ಬಾರಿ TET ಅಂತ ಹೇಳಿದರು. ಸೊ ಈಗಾಗಲೇ ಅದು ಮೇನಲ್ಲಿ ಆಗಬೇಕಾಗಿತ್ತು, ಬಟ್ ಅಲ್ಲಿ ಎಲೆಕ್ಷನ್ ಬಂದಿರೋ ಒಂದು ಕಾರಣದಿಂದ ಆಗಸ್ಟ್ನಲ್ಲಿ ಮೊನ್ನೆ ಅಷ್ಟೇ ಏನಂತಾರೆ ಒಂದು TET ಆಗಿದೆ. ನೆಕ್ಸ್ಟ್ ಡಿಸೆಂಬರ್ನಲ್ಲಿ ಒಂದು ಆಗುತ್ತೆ, ಡಿಸೆಂಬರ್ನಲ್ಲಿ ಕನ್ಫರ್ಮ್ ಆಗಿಬಿಟ್ಟು ಜನವರಿ ಅಥವಾ ಫೆಬ್ರವರಿನಲ್ಲಿ ಎಕ್ಸಾಮ್ ಬರಬಹುದು ಬಚಾನ್ಸ್ ಅಷ್ಟೇ ಅದು. ಅಷ್ಟಾದ್ಬಿಟ್ರೆ ಏನಂದರೆ ಇದು 2023 TET ಎರಡು ಟ್ರೈಸ್ ಅಂದರೆ ವರ್ಷದಲ್ಲಿ 2 ಬಾರಿ ಅಂತ ಹೇಳಿದರು. ಸೊ ಆ ಒಂದು ಕಾರಣಕ್ಕಾಗಿ ಡಿಸೆಂಬರ್ಗೆ ಒಂದು TET ಆಗುತ್ತೆ, ಆದ್ಮೇಲೆ GPSTR ಕಾಲ್ ಆಗುತ್ತೆ. ಕಾಲ್ ಆಗೋದು GPSTR ಆಗಿರ್ಬೋದು HSTR ಆಗಿರ್ಬೋದು, ನನಗನಿಸಿದ ಮಟ್ಟಿಗೆ GPSTR ಕಾಲ್ ಆಗುತ್ತೆ. ಅಲ್ಲಿ ಸುಮಾರು 20,000 ಪೋಸ್ಟ್ಗಳು ಅಂತಂದು ಹೇಳಿದ್ದಾರೆ. ಸೊ ಮೊನ್ನೆ ಅಷ್ಟೇ ಏನಂತಂದರೆ ಮಾನ್ಯ ಶಿಕ್ಷಣ ಸಚಿವರು ಹೇಳಿಕೆ ಕೊಟ್ಟಿದ್ದರು, 20,000ದಲ್ಲಿ ನಾವು ಏನು ಮಾಡ್ತೀವಿ 15,000 6-8 ತುಂಬ್ತೀವಿ, ಮತ್ತು ಇನ್ನು ಉಳಿದಂತೆ 5,000ದಲ್ಲಿ ಏನಂದರೆ ಸಂಗೀತ PE ಆಗಿರಬಹುದು ಅಥವಾ ಏನಂತಂದರೆ ಯೋಗ ಶಿಕ್ಷಕರಾಗಿರ್ಬೋದು, ಸಂಸ್ಕೃತ ಇನ್ನೂ ಏನೇನೋ ವಿಷಯಗಳನ್ನು ಅಲ್ಲಿ ಕೊಟ್ಟಿದ್ದರು. ಸೊ ಅದಕ್ಕಾಗಿ ಏನಂತಂದರೆ ಒಟ್ಟಿನಲ್ಲಿ ಏನಂತಂದರೆ ಹೋದ ಸಾರಿ ಹೆಂಗೆ 20,000 ಶಿಕ್ಷಕರ ನೇಮಕಾತಿ ಆಗಿತ್ತಲ್ಲ, 15,000 ಶಿಕ್ಷಕರ ನೇಮಕಾತಿ ಆಗಿತ್ತು, ಅದರಲ್ಲಿ 13,000 ಜನರು ಬಂದಿದ್ದರು. ಸೊ ಅದೇ ರೀತಿಯಾಗಿ ಈ ಸರಿ 20,000 ಶಿಕ್ಷಕರು ಅಂತ ಹೇಳಿದ್ದಾರೆ. ಸೊ ಅದು ಯಾವ ರೀತಿ ತುಂಬ್ತಾರೋ ಯಾವ ಹಂತದಲ್ಲಿ ತುಂಬ್ತಾರೋ ಅಂತಂದು ಹೇಳೋಕ್ಕಾಗಲ್ಲ, ಯಾಕಂದರೆ ಕೆಲವ್ರು ಹೇಳ್ತಾರೆ ಏನು ಹೇಳ್ತಾರೆ ರೀ, ಸೋಷಿಯಲ್ ಪೋಸ್ಟ್ ಆಲ್ಮೋಸ್ಟ್ ಆಲ್ ಫಿಲ್ ಆದವು, ಇಂಗ್ಲೀಷ್ ಪೋಸ್ಟ್ ಆಲ್ಮೋಸ್ಟ್ ಆಲ್ ಫಿಲ್ ಆದವು, ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಬರೀ ಕನ್ನಡ ತುಂಬ್ತಾರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಬರೀ ವಿಜ್ಞಾನ ತುಂಬ್ತಾರೆ ಅಂತ ಈ ರೀತಿ ಹೇಳಿಕೆಗಳು ಕೂಡ ಕೇಳಿ ಬರ್ತಾಯಿವೆ. ಸೊ ಯಾವುದಕ್ಕೂ ಕೂಡ ತಲೆ ಕೊಡೋಕೆ ಹೋಗಬೇಡಿ, ಯಾವುದಕ್ಕೂ ಕೂಡ ಕಿವಿ ಕೊಡೋಕೆ ಹೋಗಬೇಡಿ. ನನ್ನ ಕೇಳಿದರೆ ಏನಂದರೆ ನಿಮ್ದು ಏನಪ್ಪ ಅಂದರೆ ಸ್ಟಡಿ ಮಾಡೋದು, ಅದು ಪೋಸ್ಟ್ ಎಷ್ಟಾದರೂ ಇರಲಿ ನಮಗೆ ಬೇಕಾಗಿರೋದು ಒಂದು ಪೋಸ್ಟ್ ಮಾತ್ರ. ಸೊ ಆ ಒಂದು ಕಾರಣಕ್ಕಾಗಿ
ಕಾಲಾಗ್ತವೆ. ಅಲ್ಲೇ ಅಲ್ಲ, ಇದು ಏನಂದರೆ ಶಿಕ್ಷಣ ಅನ್ನೋದು ಏನಂದರೆ ಸಾರ್ವತ್ರೀಕರಣ, ಇದು ಯಾವತ್ತಿದ್ರೂ ಬೆಳೀತಾ ಹೋಗುತ್ತೆ, ಯಾವತ್ತೂ ಕೂಡ ಕುಗ್ಗೋದಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಕರೋನಾ ಯಾವಾಗ ಬಂತಲ್ಲ ನಮ್ಮ ದೇಶದಲ್ಲಿ, ಸೊ ಕೊರೋನಾ ಬಂದಾಗಿಂತ ಅತಿ ಹೆಚ್ಚಿನ ಪ್ರಮಾಣದ ದಾಖಲಾತಿಗಳು ಸರ್ಕಾರಿ ಶಾಲೆಯಲ್ಲಿ ಆದಂಥ ಒಂದು ಕಾರಣದಿಂದ ಶಿಕ್ಷಕರ ಕೊರತೆ ಅತಿ ಅಂದರೆ ಅತಿ ಹೆಚ್ಚಾಗಿದೆ. ಸೊ ಈಗ ಏನಂತಂದರೆ ಒಂದು ಖಾಸಗಿ ಶಿಕ್ಷಣಕ್ಕೂ ಮತ್ತು ಸರ್ಕಾರಿ ಶಿಕ್ಷಣಕ್ಕೂ ಹೋಲಿಸಿದಾಗ ಅವರ ಒಂದು ಗುಣಮಟ್ಟವನ್ನು ಅಳಿದಾಗ ಇಲ್ಲೇನಾಗುತ್ತೆ ಅಂತಂದರೆ ಅತಿ ಹೆಚ್ಚಿನ ಕ್ವಾಲಿಫೈಡ್ ಆಗಿರಬಹುದು, ಅತಿ ಹೆಚ್ಚಿನ ಜ್ಞಾನವುಳ್ಳಂಥ ಶಿಕ್ಷಕರು ಇರೋದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅಂತಂದು ಹೇಳ್ಬೋದು. ಸೊ ಆ ರೀತಿ ಒಂದು ಕಾರಣದಿಂದ ಮತ್ತು ಸಾರ್ವತ್ರಿಕ ಶಿಕ್ಷಣವಾಗಿರುವ ಒಂದು ಕಾರಣದಿಂದ ಶಿಕ್ಷಕರ ಕೊರತೆ, ಮಕ್ಕಳ ಸಂಖ್ಯೆ ಹೆಂಗೆ ಹೆಚ್ಚಾಗುತ್ತಲ್ಲ ಅದೇ ರೀತಿ ಶಿಕ್ಷಕರು ಕೂಡ ಬೇಕಾಗ್ತಾರೆ. ಅಲ್ಲಿ ಏನಂದರೆ ಪೋಸ್ಟ್ಗಳು ಕಡಿಮೆ ಇರ್ತವೆ, ಅದು ಇದು ಅದು ಸೆಕೆಂಡ್. ಬಟ್ ಏನಂದರೆ ಈ ಸಾರ್ವತ್ರಿಕ ಶಿಕ್ಷಣವಾಗಿರುವ ಒಂದು ಕಾರಣದಿಂದ ಮಕ್ಕಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾನೆ ಇರುತ್ತೆ. ಪ್ರತಿಯೊಂದು 30 ಮಕ್ಕಳಿಗೆ ಒಬ್ಬರು ಶಿಕ್ಷಕರು ಅಂತ ನಾವು ಈಗಾಗಲೇ ನಮ್ಮ ಒಂದು ಏನಂದರೆ ರೂಲ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಒಂದು ಕಾರಣಕ್ಕಾಗಿ ಶಿಕ್ಷಕರ ಸಂಖ್ಯೆನೂ ಕೂಡ ಅಲ್ಲಿ ಏನಂದರೆ ಅತಿಯಾಗಿ ಬೇಕಾಗುತ್ತೆ. ಸೊ ಆದ್ದರಿಂದ ಯಾರು ಕೂಡ ಏನು ತಲೆ ಕೆಡಿಸ್ಕೋಬೇಡಿ, ಅದಾಗುತ್ತೆ ಇದಾಗುತ್ತೆ ಅಷ್ಟಾಗ್ತವೆ ಇಷ್ಟಾಗ್ತವೆ ಇಟ್ಸ್ ನೋ. ಬಟ್ ಏನಪ್ಪ ಅಂದರೆ ಕನ್ಫರ್ಮ್ ಆಗುತ್ತೆ ನನಗೆ ಒಂದು ಜಾಬ್ ಸಿಗಬೇಕು ಅಷ್ಟೇ, ಒಂದು ಮೈಂಡಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಿ. ಸೊ ಇವತ್ತಿಂದನೇ ಅಭ್ಯಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅಂತಂದು ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ ನಾನು. ಯಾಕಂತಂದರೆ ನಾಳೆ ಕನ್ಫರ್ಮ್ ಆದಮೇಲೆ ನಮಗೆ ಟೈಮ್ ಇರೋದಿಲ್ಲ, ಮಿನಿಮಮ್ ಅಂತಂದರೆ ಒಂದು 60-70 ದಿವಸದಲ್ಲಿ ಅದನ್ನು ಮುಗಿಸ್ಬಿಡ್ತಾರೆ. ಸೊ ಅದಕ್ಕಾಗಿ ಎಕ್ಸಾಮ್ಗಳು 1.5 ಅಥವಾ 2 ತಿಂಗಳು ಮಾತ್ರ ಕಾಲಾವಕಾಶ ಇರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇವತ್ತಿಂದಲೇ ಸ್ಟಡಿಯನ್ನು ಪ್ರಾರಂಭಿಸಿ ನಿಮ್ಮ ಒಂದು ಸ್ಟಡಿ ಶಿಕ್ಷಕರಾಗಬೇಕು ಅಂತಂದು ಯಾರು ನೀವೇನು ಸೀರಿಯಸ್ ಆಗಿ ಸ್ಟಡಿ ಮಾಡ್ತಿದ್ದಿರಲ್ಲ ಇವತ್ತಿಂದಲೇ ಸ್ಟಡಿ ಮಾಡಬೇಕು, ಮಾಡಿದ್ರೇ 100% ಯು ವಿಲ್ ರೀಚ್ ಯುವರ್ ಗೋಲ್ ಅಂತಂದು ಹೇಳ್ತಾ. ಸೊ ಇದು ವಿಷಯ ಏನಿದೆ ಅಂತ ನಿಮ್ಗೆ ಒಂದು ಸಾರಿ ಹೇಳಿಬಿಡ್ತೇನೆ ನಾನು, ನೋಡ್ಕೊಳ್ಳಿ. ಭಾರತ ಸಂವಿಧಾನ ಅನುಚ್ಛೇದ 371 ಜೆ, ಇಟ್ ಮೀನ್ಸ್ ಕಲ್ಯಾಣ ಕರ್ನಾಟಕ ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿಬಿಟ್ಟಿದ್ದೇನೆ. ಯಾಕಂದರೆ 7 ಜಿಲ್ಲೆಗಳನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೇಲ್ಗಡೆ. ಸೊ ಈ ಒಂದು ಭಾಗದಲ್ಲಿ ಖಾಲಿ ಇರುವಂತಹ ನೇರ ನೇಮಕಾತಿ ಹಾಗೂ ಮುಂಬಡ್ತಿ ಹುದ್ದೆಗಳ ಭರ್ತಿ ಮಾಡುವ ಕುರಿತು ಅಂತಂದು ಹೇಳಿದ್ದಾರೆ. ಸೊ ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ನೇರ ನೇಮಕಾತಿ ಎಂಬ ಒಂದು ವಿಷಯವನ್ನು ಕೊಟ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ. ಸೊ ಅದಕ್ಕಾಗಿ ಏನಂತಂದರೆ ಇದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಅಂತಂದು ನಮಗಿಲ್ಲಿಂದ ಏನಂದರೆ ಒಂದು ಏನಂದರೆ ಅದು ನಮಗೆ ಖಚಿತವಾಗಿ ಗೊತ್ತಾಗುತ್ತೈತಿ ಅಂತಂದು ಹೇಳ್ಬೋದು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಪತ್ರದನ್ವಯ ಭಾರತ ಸಂವಿಧಾನದ ಅನುಚ್ಛೇದ 371J ಅಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವಂತಹ ನೇರ ನೇಮಕಾತಿ ಮತ್ತು ಮುಂಬಡ್ತಿ ಹುದ್ದೆಗಳ ಭರ್ತಿ ಮಾಡುವ ಕುರಿತಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ 6-9 ನಡೆದಂಥ ಒಂದು ಮೀಟಿಂಗ್ ಇದು. 6-9-2023 ನಡೆದಂತಹ ಸಭಾ ನಡವಳಿಕೆ ಈ ಕಚೇರಿಗೆ ಕಳುಹಿಸುತ್ತಾ ಸದರಿ ಸಭಾ ನಡವಳಿಕೆಯಲ್ಲಿ ಸೂಚನೆಯಂತೆ ಕೂಡಲೇ ಕ್ರಮವಹಿಸಿ 15 ದಿನಗಳ ಒಳಗಾಗಿ, ನೋಡಿ ಇದು ವೆರಿ ಇಂಪಾರ್ಟೆಂಟ್, ಅನುಪಾಲನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಹಾಗೂ ತಪ್ಪಿದ್ದಲ್ಲಿ ಯಾವ ಹಂತದಲ್ಲಿ ವಿಳಂಬವಾಗಿರುತ್ತದೆ ಆ ಹಂತದಲ್ಲಿ ಅಧಿಕಾರಿಗಳನ್ನು ನೇರವಾಗಿ ಹೊಣೆಯನ್ನಾಗಿಸಿ ಶಿಸ್ತು ಕ್ರಮ ಜರುಗಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಇಲ್ಲಿ ತಿಳಿಸಿರುತ್ತಾರೆ ಅಂತಂದು ಹೇಳ್ಬೋದು. ಇಲ್ಲಿದೆ ನೋಡಿ ಈ ಒಂದು ಅಂಶವನ್ನು ಗಮನಿಸ್ರಿ ನೀವು, ಅಂದರೆ ನಿಮ್ಗೆ ಇನ್ನೂ ಕೂಡ ಕ್ಲಿಯರ್ ಆಗುತ್ತೆ ಅಂತಂದು ಹೇಳ್ಬೋದು. ಇಲ್ಲಿದೆ ನೋಡಿ, ಈ ಹಿನ್ನೆಲೆಯಲ್ಲಿ ಕಲಬುರಗಿ ಆಯುಕ್ತಾಲಯ, ಇಟ್ ಮೀನ್ಸ್ ಕಲಬುರಗಿ ಡಿವಿಷನ್ ಅಂತ ಹೇಳಿದ್ದಾರೆ, ಅಂದರೆ ಇಲ್ಲಿ 7 ಜಿಲ್ಲೆಗಳು ಕೂಡ ಕಲಬುರಗಿ ಡಿವಿಷನ್ನಲ್ಲಿ ಬರ್ತವೆ ಇವು. ಆಯುಕ್ತಾಲಯ ವ್ಯಾಪ್ತಿಯ ಜಿಲ್ಲಾ ಎಲ್ಲ ಜಿಲ್ಲೆಗಳ ಉಪನಿರ್ದೇಶಕರು, ಇಟ್ ಮೀನ್ಸ್ DDPI ಮತ್ತೇನಂತಂದರೆ ಜಿಲ್ಲಾ ಶಿಕ್ಷಣ ಇಲಾಖೆ, ಇವರು ಈ ಒಂದು ಬಗ್ಗೆ ವೈಯಕ್ತಿಕ ಗಮನ ಹರಿಸಿ ಭಾರತ ಸಂವಿಧಾನ ಅನುಚ್ಛೇದ 371J ಅಡಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಭಾಗದಲ್ಲಿ ಖಾಲಿ ಇರತಕ್ಕಂಥ ನೇರ ನೇಮಕಾತಿ ಮತ್ತು ಮುಂಬಡ್ತಿ ಹುದ್ದೆಗಳ ಭರ್ತಿ ಮಾಡುವ ಕುರಿತಂತೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಹಶಿಕ್ಷಕರ ವೃಂದವಾರು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು 7 ದಿನಗಳ ಒಳಗಾಗಿ, ಇದಿದೆ ನೋಡಿ ವೆರಿ ಇಂಪಾರ್ಟೆಂಟ್, ಅಂದರೆ ಶಿಕ್ಷಕರು 7 ದಿನಗಳ ಒಳಗೆ ಕೊಡಬೇಕು. ನಂತರ ಏನಂತಂದರೆ ಇದನ್ನು 7 ದಿನಗಳ ಒಳಗಾಗಿ ಸರ್ಕಾರಕ್ಕೆ ಅಧಿಕಾರಿಗಳು ಸಲ್ಲಿಸ್ತಾರೆ ಅಂತಂದು ಹೇಳ್ಬೋದು. C7 ಶಾಖೆಗೆ ಸಲ್ಲಿಸುವಂತೆ ಈ ಮೂಲಕ ತಿಳಿಸಿದೆ. ತಪ್ಪಿದಲ್ಲಿ ಯಾವ ಹಂತದಲ್ಲಿ ವಿಳಂಬವಾಗಿರುತ್ತದೋ ಅಲ್ಲಿ ಏನಂತಂದರೆ ಕ್ರಮವನ್ನು ಜರುಗಿಸಿಕೊಳ್ಳಲಾಗದು ಅಂತಂದು ಹೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ಅಂಶವನ್ನು ಗಮನಿಸಿದಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ ಅಂತಂದೇ ನಾನಿಲ್ಲಿ ಹೇಳಬಲ್ಲೆ. ಸೊ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಇದೆ ನೋಡಿ, ಈ ಒಂದು ಅಂಶ ವೆರಿ ಇಂಪಾರ್ಟೆಂಟ್ ಇದೆ. ಇಲ್ಲಿದೆ ನೋಡಿ, ಖಾಲಿ ಇರ್ತಕ್ಕಂಥ ಹುದ್ದೆಗಳ ನೇಮಕಾತಿ ಅಂತಂದಿದೆ, ಮುಂಬಡ್ತಿ ಹುದ್ದೆಗಳ ಭರ್ತಿ ಕುರಿತಂತೆ ಏನಂದರೆ 7 ದಿನಗಳ ಒಳಗಾಗಿ ನಾವೇನಂತಂದರೆ ಮಾಹಿತಿಯನ್ನು ಸಲ್ಲಿಸಬೇಕು ಅಂತಂದಿದೆ. ಸೊ ಇದಿಷ್ಟು ಏನಂತಂದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಸೈನ್ ಕೂಡ ಕಾಣಿಸ್ತಾ ಇದೆ. ಕೆಲವರು ಏನು ಹೇಳ್ತಾರೆ, ನೀವು ತೊಗೊಂಬಂದಂಥ ವಿಷಯದಲ್ಲಿ ಸೈನ್ ಇರೋದಿಲ್ಲ ಅಂತಂದು ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಒಂದೊಂದು ಸಾರಿ. ಸೊ ಸೈನ್ ಕೂಡ ಇದೆ, ಇದು ನಿಮಗೆ ಕನ್ಫರ್ಮ್ ಆಯಿತು ಅಂತ ಭಾವಿಸ್ತೇನೆ ನಾನು. ಇಲ್ಲಿ ಇದು ಏನಂದರೆ ಉಪನಿರ್ದೇಶಕರು ಏನಂದರೆ ಅಲ್ಲಿ DDPI ಏನಿದ್ದಾರಲ್ಲ, ಸೊ ಅವರು ಕಲಬುರಗಿ ಡಿವಿಷನಲ್ಲಿ ಆ ಒಂದು ಎಲ್ಲ BU ಆಫೀಸ್ಗಳಿಗೆ ಕಳಿಸಿದಂಥ ಒಂದು ಮಾಹಿತಿ ಅಂತಂದೇ ಹೇಳ್ಬೋದು. ಇದನ್ನು ನೋಡ್ತಾ ಇರ್ಬೋದು, ನೀವು ಗಮನಿಸ್ತಾ ಇದ್ದೀರ ಅಂತ ಭಾವಿಸ್ತೇನೆ ನಾನು. ನೋಡಿ,
ಸೊ ಇದಿಷ್ಟು ಏನಂತಂದರೆ ವೆರಿ ಇಂಪಾರ್ಟೆಂಟ್ ಮತ್ತು ವೆರಿ ತುರ್ತಾಗಿ ನಿಮಗೆ ತಿಳಿಸಬೇಕಾದಂಥ ಒಂದು ಮಾಹಿತಿಯಾಗಿತ್ತು. ಸೊ ತಗೊಂಬಂದು ತಿಳಿಸ್ತಾ ಇದ್ದೀನಿ. ನಿಮಗೆಲ್ಲ ಇವಾಗ ಗೊತ್ತಾಯಿತು ಅಂತ ಭಾವಿಸ್ತೇನೆ ನಾನು. ಅಷ್ಟು ಪೋಸ್ಟ್ ಇರ್ತಾವೆ ಇಷ್ಟು ಪೋಸ್ಟ್ ಇರ್ತಾವೆ ಅಂತ ಅನ್ನೋದನ್ನು ತಲೆಯಿಂದ ತೆಗೆದುಹಾಕಿ ಒಟ್ಟಿನಲ್ಲಿ ಏನಪ್ಪ ನನ್ನ ವಿಷಯ ಇದಿದೆ, ನನಗೆ ಒಂದು ಪೋಸ್ಟ್ ಬೇಕು ಅಂತಂದು ಅಭ್ಯಾಸ ಮಾಡಿ. ಸೊ 100% ನಾನು ಅದೇನು ಹೇಳಿದ್ರೆ ನಿಮಗೆ ನಿಮ್ಮ ಗುರಿಯನ್ನು ನೀವು ತಲುಪ್ತೀರಾ ಅಂತಂದು ಹೇಳ್ತಾ. ಶಿಕ್ಷಣ ಒಂದು ಸಾರ್ವತ್ರೀಕರಣವಾಗಿದ್ದು ಸಾರ್ವತ್ರಿಕವಾಗಿ ಬೆಳೀತಾ ಹೋಗ್ತಕ್ಕಂಥದ್ದು. ಇಲ್ಲಿ ಶಿಕ್ಷಕರು ಮಕ್ಕಳ ಸಂಖ್ಯೆ ಹೆಂಗೆ ಹೆಚ್ಚಾಗುತ್ತಲ್ಲ ಹಂಗೆ ಶಿಕ್ಷಕರು ಕೂಡ ಇಲ್ಲಿ ಬೇಕಾಗ್ತಾರೆ. ಸೊ ಇಲ್ಲಿ ಶಿಕ್ಷಕರು ಹಾಗೆ ಹೀಗೆ ಅದನ್ನೆಲ್ಲ ಬಿಟ್ಬಿಡಿ. ಅದು ಎಷ್ಟು ಯಾವುದೇ ವಿಷಯ ಆಗಿರಲಿ, ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಅಥವಾ ನಿಮ್ಮದು ಯಾವುದೇ ಒಂದು ಇದು ಕ್ಯಾಟಗರಿ ಆಗಿರಲಿ, ಸೊ ಒಟ್ಟಿನಲ್ಲಿ ಏನಪ್ಪ ನನಗೆ ಒಂದು ಜಾಬ್ ಬೇಕು, ನಾನು ಓದ್ತಾ ಇದ್ದೀನಿ ಅಂತಂದು ಮೈಂಡಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಿ ಅಂತಂದು ಹೇಳ್ತಾ. ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಮೂಲಕ ಕೂಡ ತಿಳಿಸಬಹುದು ಅಂತಂದು ಹೇಳ್ತಾ. ಇದರಲ್ಲಿ ಕೂಡ ಶುಭವಾಗಲಿ, ಆದಷ್ಟು ಬೇಗ ಶಿಕ್ಷಕರ ಒಂದು ಕನ್ಫರ್ಮ್ ಆಗಲಿ, ಮತ್ತು ಎಲ್ಲರೂ ಕೂಡ ಒಂದು ಹುದ್ದೆಯಲ್ಲಿ ಇರುವಂತೆ ಆಗಲಿ ಅಂತಂದು ಹೇಳ್ತೀನಿ. ಜೊತೆಗೆ ಏನಂತಂದರೆ ಅದು 2022 ಜಿಫಿಸ್ಟ್ ಇಯರ್, ಹಲವಾರು ಕಾರಣಗಳಿಂದ ಸ್ವಲ್ಪ ಲೇಟ್ ಆಯಿತು ಅಂತಂದು ಹೇಳ್ಬೋದು. ಬಟ್ ಈ ಸರಿ ಹಾಗಾಗೋದಿಲ್ಲ, ಅವರು ತುಂಬ ಯೋಚನೆ ಮಾಡಿನೇ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಸೊ ಹೊರಡಿಸ್ಲಿಕ್ಕೆ ಮಿನಿಮಮ್ ಒಂದು 3 to 4 months ಬೇಕಾಗುತ್ತೆ, ನೋಡೋಣ. ಅದಷ್ಟರಲ್ಲಿ ನಮ್ಮದು ಸ್ವಲ್ಪ ಸ್ಟಡಿ ಆಗಬೇಕಲ್ಲ, ನಮ್ಮದು ಕೂಡ, ನಾವು ಇವಾಗೇನು ರೆಡಿ ಇರೋದಿಲ್ಲ. ಸೊ ಅದನ್ನು ಸ್ಟಡಿಯನ್ನು ಮಾಡಿಕೊಂಡು ನಾವು ರೆಡಿ ಆಗಿಬಿಟ್ರೆ ಅವ್ರು ಯಾವಾಗ ಬೇಕಾದರೂ ಕಾಲ್ ಮಾಡಲಿ, ಹೋಗಿ ಎಕ್ಸಾಮ್ಗಳನ್ನು ಬರೆಯೋದು ಮಾತ್ರ ತಲೆಯಲ್ಲಿ ಇರ್ರಿ ಅಂತಂದು ಹೇಳ್ತಾ. ಇದರಲ್ಲಿ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.